ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನೆಲ್ಲ, ನೀನಿಲ್ಲದೇನೆ ಇಲ್ಲ. ನನ್ನ ಯತನವಿಲ್ಲ, ಕಳೆದೆನು ನಾನಿಲ್ಲ. ಹೀಗೆ ಮಿಸ್ಸಸ್ ಅನುಪಮ ವನರಾಜ್. ಹಲೋ ಸರ್, ನನಗೆ ನಿಮ್ಮ ರೆಕಮೆಂಡೇಶನ್ ಇಂದ ಜಾಬ್ ಸಿಕ್ಕಿದೆ ಸರ್. ಕಂಗ್ರಾಚುಲೇಷನ್ಸ್. ನಿಜ ಹೇಳಬೇಕಂದ್ರೆ ನನಗೆ ಗೊತ್ತೇ ಇರಲಿಲ್ಲ ನಿನಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ. ಆದರೂ ನೀನು ಸಾಧಿಸಿ ತೋರಿಸ್ದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಹೀಗೆ ಯಾವಾಗಲೂ ನಿನ್ನ ಸೀನಿಯರ್ಸ್ಗೆ ಮತ್ತೆ ಬಾಸ್ಗಳಿಗೆ ಖುಷಿ ಪಡಿಸು. ಐ ಆಮ್ ಪ್ರೌಡ್ ಆಫ್ ಯು ಅನುಪಮ. ನೀವು ಇಳಿರಿ, ನಾನು ಗಾಡಿ ಪಾರ್ಕ್ ಮಾಡಿ ಬರ್ತೀನಿ. ಅದು ಏನೂ ಆಗಿಲ್ಲ ನಿಮ್ಮ ಟ್ರೋಫಿಗೆ, ಬರೀ ದೃಷ್ಟಿ ಹೋಯ್ತು ಅಷ್ಟೆ. ನಡೀರಿ, ಅವರು ಬರ್ತಾರೆ ಆಯ್ತಾ? ಅವ್ರಿಗೆ ಮನೆದಾರಿ ಗೊತ್ತಿದೆ, ಅವರು ಎಲ್ಲಿಗೂ ಹೋಗಲ್ಲ. ಸುಮ್ಮನಿರು. ಸರಿ ಮಮ್ಮಿ, ಒಂದು ಮಾತು ಹೇಳಿ. ಏನು? ನೀವು ಅಪ್ಪನ ಅವರು ಇವರು ಇವರು ಅವರು ಅಂತೆಲ್ಲ ಯಾಕೆ ಕರೀತೀರಾ? ಒಂದು ಅವ್ರ ಹೆಸರಿಡಿದ ಕೂಗಿ ಇಲ್ಲ ಬೇಬಿ ಚಿನ್ನ ಬಾಬು ಅಂತ ಏನಾದರೂ ಕರೀರಿ. ಸಮರ್ಥ್, ಜಾಸ್ತಿ ಆಯ್ತು ನಿಂದು, ಸುಮ್ಮನಿರು. ಬೈದವೆ ಮಮ್ಮಿ, ತಾತ ನಂಗೆ ಮೆಸೇಜ್ ಮಾಡಿದ್ರು, ತಾತಂಗೆ ಅಜ್ಜಿಗೆ ಜಗಳ ಆಯ್ತಂತೆ, ತಾತ ಕೋಪ ಮಾಡಿಕೊಂಡು. ಅವ್ರ ಅತ್ತೆ ಮನೆಗೆ ಹೋಗ್ಬಿಟ್ರ? ಇದೆಲ್ಲ ನನ್ನಿಂದಾನೇ ಆಗಿತ್ತು. ಓ ಪ್ಲೀಸ್ ಮಮ್ಮಿ, ಅಜ್ಜಿಗೆ ತಾತಂಗೆ ಜಗಳ 2 ತಿಂಗಳಿಗೆ ಒಂದ್ಸಲ ಆಗ್ತಾನೆ ಇರುತ್ತೆ. ತಾತ ಕೋಪ ಮಾಡ್ಕೊಂಡು ಅವ್ರ ಅತ್ತೆ ಮನೆಗೆ ಹೋಗ್ತಾನೆ ಇರ್ತಾರೆ, ಮತ್ ಅಲ್ಲಿಂದ ಅಜ್ಜಿ ಅವ್ರ ತಮ್ಮ ಅವ್ರಿಗೆ ಕಂಪನಿ ಕೂಡ ಇಲ್ಲಿಗೆ ಬರ್ತಾರೆ. ಇಟ್ಸ್ ಕಾಮನ್. ಹೌದು ಸಮರ್ಥ್, ಆದ್ರೆ ಈ ಜಗಳ ನನ್ನಿಂದಾನೇ ಆಗಿರೋದು. ನಾನ್ ಅತ್ತೆಗ್ ಸುಳ್ಳು ಹೇಳದ್ನಲ್ಲ, ನನ್ ಮೇಲಿನ ಕೋಪನ ಮಾವನ್ ಮೇಲೆ ತೋರಿಸಿದ್ದಾರೆ. ಮಮ್ಮಿ ಇದನ್ನೆಲ್ಲ ಮೊದಲು ಬಿಡಿ, ಲೆಟ್ಸ್ ಎಂಜಾಯ್ ದ ವಿಕ್ಟ್ರಿ, ಲೆಟ್ಸ್ ಗೋ. ಸೋರಿ ಅತ್ತೆ, ನಾನ್ ನಿಮ್ಮ ಹತ್ರ ಸುಳ್ಳು ಹೇಳ್ಬಾರ್ದಾಗಿತ್ತು. ಮತ್ತೆ ಮಾವ ನನ್ನಿಂದಾಗಿ ನಿಮ್ ಮೇಲೆ ಕೋಪ ಮಾಡ್ಕೊಂಡು ಹೊರಟು ಹೋಗಿದ್ದಾರೆ. ಅತ್ತೆ, ನಾನು ಅವ್ರಿಗೋಸ್ಕರ ಸ್ವೀಟಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತಿದ್ದೆ, ಅದಕ್ಕೆ ಹೀಗ್ ಮಾಡ್ದೆ. ಅತ್ತೆ ಕೋಪ ಮಾಡ್ಕೋಬೇಡಿ. ಮಮ್ಮಿ, ಅಜ್ಜಿಗೆ ನಿಮ್ ಮೇಲೆ ಒಂದ್ ಚೂರು ಕೋಪ ಇಲ್ಲ, ಅಜ್ಜಿ ತಾತ ನೆನ್ಸ್ಕೊಂಡು ದುಃಖದಲ್ಲಿದ್ದಾರಷ್ಟೇ. ಅತ್ತೆ, ಇವತ್ತು ನನ್ನ ಜೀವನದಲ್ಲಿ ತುಂಬಾ ಸಂತೋಷದ ದಿನ. ನೀವ್ ಹೀಗ್ ಕೋಪ ಮಾಡ್ಕೊಂಡಿದ್ರೆ ನನ್ ಸಂತೋಷ ಕಡಿಮೆ ಆಗೋಗುತ್ತೆ. ಮತ್ತೆ ನಿಮ್ ಗೊತ್ತಾ, ಇವತ್ತು ತುಷಾರಪ್ಪ ಎಲ್ರ ಮುಂದೆ, ಅಷ್ಟು ಜನರ ಮುಂದೆ ನನ್ನನ್ನ ಹೊಗಳಿದ್ರು. ಅವ್ರೇನ್ ಹೇಳಿದ್ರು ಇಂಗ್ಲಿಷಲ್ಲಿ ಹೇಳು. ಪ್ರೌಡ್. ಸ್ವೀಟಿ, ನಿನ್ ಖುಷಿ ಆಯ್ತಲ್ವಾ? ಇದನ್ನೇ ಬಯಸಿದ್ದೆ ಅಲ್ವಾ? ತುಷಾರ್, ಏನ್ ಗೊತ್ತಾ, ನಿಮ್ಮಪ್ಪ ನೀವೇ ಹೇಳ್ಬಿಡಿ ಅತ್ತೆಗೆ, ನೀವಲ್ಲಿ ಏನ್ ಹೇಳಿದ್ರಿ ಅಂತ. ನಾನಲ್ಲಿ ಹೇಳಿದ್ದೇನೆಂದ್ರೆ, ಇಷ್ಟೆಲ್ಲ ಡ್ರಾಬ್ಯಾಕ್ಸ್ ಇದ್ರೂ ಕೂಡ ಅದನ್ನ ದಾಟಿ ನೀನು ಅಲ್ಲಿವರೆಗೂ ಹೋದೆ, ಸ್ಟಾಲ್ ಹಾಕ್ದೆ, ಟ್ರೋಫಿ ಗೆದ್ದೆ. ಐ ಆಮ್ ಪ್ರೌಡ್ ಆಫ್ ಯು. ಮತ್ತೆ ನಾನಲ್ಲಿ ಏನೇನು ಹೇಳಿದ್ನೋ ಅದೆಲ್ಲ ಬರೀ ಸುಳ್ಳು, ಅದೆಲ್ಲ ಬರೀ ಸುಳ್ಳು, ಅದೆಲ್ಲ ಬರೀ ಸುಳ್ಳು. Thank you.
ಆದ್ರೆ ನೀವಲ್ಲಿ ತುಂಬಾನೇ ಖುಷಿ ಆಗಿದ್ರಿ. ಇನ್ನೇನ್ ಮಾಡ್ಬೇಕಿತ್ತು? ಅಲ್ಲಿ ಎಲ್ಲರ ಮುಂದೆ ಸ್ಟೇಜ್ ಮೇಲೆ ರಗಳೆ ಮಾಡ್ಬೇಕಿತ್ತ? ಎಲ್ಲರ ಮುಂದೆ ಹೇಳ್ಬೇಕಿತ್ತ ನಾನು ಬೇಡ ಅಂದ್ರೂ ಕೂಡ ನನ್ನ ಹೆಂಡತಿ ಇಲ್ಲಿವರೆಗೂ ಬಂದಿದ್ದಾಳೆ ಅಂತ? ಆದ್ರೆ ಅಪ್ಪ ಮಮ್ಮಿ ಏನೇ ಮಾಡಿದ್ರು ಅದು ಪಾವನಿಗೋಸ್ಕರನೇ ತಾನೆ, ಈ ಟ್ರೋಫಿನೂ ಕೂಡ. ಆದ್ರೆ ಅಮ್ಮ ಹೀಗ್ ಮಾಡೋ ಅವಶ್ಯಕತೆ ಏನಿತ್ತು? ನಾನು ಆಲ್ರೆಡಿ ಬೆಸ್ಟಿಗೆ ಹೇಳ್ಬಿಟ್ಟಿದ್ದೆ. ನೀನು ಕಾಫಿಯನ್ನ ನನ್ ಬದ್ಲಕ್ ಬರಕ್ ಹೇಳದ್ಯಾ? ಆದ್ರೆ ಕಾಂಪಿಟೇಷನ್ ಇದ್ದಿದ್ದು ಬೆಸ್ಟ್ ಮದರ್ ಗಲ್ವಾ ಸ್ವೀಟಿ? ಐ ನೋ, ಬಟ್ ನನ್ ಕಾಂಪಿಟೇಷನ್ ಗೆಲ್ಬೇಕಾಗಿತ್ತು. ನನ್ಗೇನ್ ಗೊತ್ತಿತ್ತು ಅಮ್ಮನ ಹುಬ್ಳಿ ಪಿಜ್ಜಾ ಟ್ರಾಫಿ ಗೆಲ್ಲುತ್ತೆ ಅಂತ. ಸಾರಿ ಮಮ್ಮಿ, ನೀವು ಯಾವ್ದೇ ಕ್ವಿಜ್ ಆಡಿಲ್ಲ, ಹಾಗೆ ಏನು ಗೊತ್ತಿಲ್ಲ. ಅದಕ್ಕೆ ಅಮ್ಮನ್ನ ಬದಲಾಯಿಸ್ಬಿಡ್ತೀಯ? ಮಮ್ಮಿ ಏನ್ ಬಟ್ಟೆ ಅನ್ಕೊಂಡಿದ್ಯಾ ಯಾವಾಗ ಬೇಕು ಬದಲಾಯಿಸೋದಕ್ಕೆ? ಮಮ್ಮಿ ಅಂದ್ರೆ ಮಕ್ಕಳಿಗೆಲ್ಲ ಆಗಿರ್ತಾಳೆ. ಮತ್ತೆ ಅಪ್ಪ? ಅಪ್ಪ ಏನು ಅಲ್ವಾ, ಅವನಿಗೆ ಯಾವ ವ್ಯಾಲ್ಯೂನು ಇಲ್ವಾ? ಗಂಡ ಏನು ಅಲ್ವಾ, ಗಂಡನಿಗೆ ಬೆಲೆ ಇದೆಯಾ ಇಲ್ವಾ? ನೀವೇನ್ ಹೇಳ್ತಿದ್ದೀರಾ, ನನ್ನ ಪಾಲಿಗೆ ನೀವೇ ಎಲ್ಲ. ಮೊದಲು ನಾನು ಹಾಗೆ ಅಂದ್ಕೊಂಡಿದ್ದೆ, ಆದ್ರೆ ಅದು ತಪ್ಪು. ಯಾಕಂದ್ರೆ ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಗೌರವ ಇದ್ದಿದ್ರೆ, ನನ್ನ ಮಾತಿಗೆ ಬೆಲೆ ಇದ್ದಿದ್ರೆ ನೀನ್ ಹೀಗ್ ಮಾಡ್ತಾ ಇರ್ಲಿಲ್ಲ. ನಮ್ಮಮ್ಮನಿಗೆ ಸುಳ್ಳು ಹೇಳಿ ನೀನ್ ಅಲ್ಲಿಗೆ ಬರ್ತಾ ಇರ್ಲಿಲ್ಲ. ಇದೆಲ್ಲ ಯಾತಕ್ಕೋಸ್ಕರ? ಈ ಟ್ರೋಫಿಗೋಸ್ಕರನ? ಇಂಥ ಟ್ರೋಫಿಗಳು ಮಾರ್ಕೆಟ್ ಅಲ್ಲಿ 100 ರೂಪಾಯಿಗೆ ಸಿಗುತ್ತೆ. ಕಾವ್ಯ ಪಾಪ ಆಫೀಸಿಗೆ ರಜಾ ಹಾಕಿ ಬಂದಿದ್ಲು, ಆದ್ರೆ ನೀನ್ ಅವಳಿಗೆ ಇವತ್ತು ಕೂಡ ಬೇಜಾರು ಮಾಡ್ಬಿಟ್ಟೆ. ಒಂದೊಂದ್ಸಲ ನನ್ಗನ್ಸುತ್ತೆ ಅನುಪಮ, ನಿನ್ಗೆ ನನಗ್ ತೊಂದರೆ ಕೊಡೋದ್ರಲ್ಲಿ, ನನ್ನ ಹ್ಯುಮಿಲಿಯೇಟ್ ಮಾಡೋದ್ರಲ್ಲಿ ತುಂಬಾ ಖುಷಿ ಸಿಗುತ್ತೆ ಅಂತ. ಯಾವಾಗ ಡೈವರ್ಸ್ ಆಗಿರೋ ಗೆಳತಿ ಜೊತೆ ಹೋದ್ಲೋ ಅವಾಗಿಂದ ರೆಕ್ಕೆ ಬಂದ್ಬಿಟ್ಟಿದೆ. ರೆಕ್ಕೆ ಬಂದಿದೆ ಅಂದ್ಮೇಲೆ ನಿನ್ ಹಾರೋದನ್ನ ನಾನ್ ತಡೆಯೋದಿಲ್ಲ. ಇವತ್ತಿಂದ ನಿನ್ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ ಮಾಡು. ನೀನ್ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗು, ಯಾರ ಜೊತೆ ಸುತ್ತಾಡ್ಬೇಕು ಅನ್ಸುತ್ತೋ ಸುತ್ತಾಡು. ಇನ್ನು ನನ್ನ ಮನೆ ವಿಷಯ, ಈ ನನ್ನ ಮನೆ, ನಾನು ಮತ್ತು ನನ್ನ ಮಕ್ಕಳು, ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಮ್ಮಮ್ಮ ಇದ್ದಾರೆ. ಅಯ್ಯಯ್ಯಪ್ಪ, ಏನ್ ಮಾಡ್ತಿದ್ದಾನೆ ಈ ವನರಾಜ್? ನಾನ್ ಯಾಕೆ ಈ ಮನೆ ಜವಾಬ್ದಾರಿನ ನೋಡ್ಕೋಬೇಕೀಗ? ನನಗಿನ್ನೊಂದೇ ಒಂದು ಅವಕಾಶ ಕೊಡು. ಮನುಷ್ಯನ ಮೇಲೆ ನಂಬಿಕೆ ಇದ್ರೆ ಅವಕಾಶ ಕೊಡಬಹುದು, ಆದ್ರೆ ನಿನ್ ಮೇಲಂತೂ ನನಗೆ ಯಾವುದೇ ನಂಬಿಕೆ ಇಲ್ಲ ಅನುಪಮ. ನಿನಗೆ ಗೊತ್ತಾ, ಪ್ರತಿಯೊಂದು ಸಂಬಂಧಕ್ಕೂ ಒಂದು ಆಧಾರ ಇರುತ್ತೆ. ಹಾಗೆ ನಮ್ಮ ಸಂಬಂಧಕ್ಕೆ ಆಧಾರ ನಂಬಿಕೆ ಆಗಿತ್ತು. ಅದಕ್ಕೆ ನೀನಿವತ್ತು ದ್ರೋಹ ಮಾಡಿಬಿಟ್ಟೆ. ಅಮ್ಮ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ನಾನಿಲ್ಲಿ ಕೇವಲ ಪಾವನಿನ ಬಿಡೋದಕ್ಕೆ ಬಂದಿದ್ದೆ. ನಾನು ಈ ಟ್ರೋಫಿನ ನಿಮ್ಮೆಲ್ಲರ ಟ್ರೋಫಿ ಜೊತೆ ಇಡಬೇಕು ಅಂತಿದ್ದೆ. ಏನ್ ಮಾಡ್ತಿದ್ಯಾ ಸಮರ್ಥ್? ಮಮ್ಮಿ ಒಂದ್ಸಲ ನೋಡಿ ಫೋನಲ್ಲಿ ಯಾರಿದ್ದಾರೆ ಅಂತ. ಮಾವಾ! ಹೇ ಹರೇ ಕೃಷ್ಣ, ಹರೇ ಕೃಷ್ಣ ಮಗಳೇ.
ಹರೆ ಕೃಷ್ಣ. ನಾನು ಹೇಳಿಲ್ವಾ, ನಾನು ಹೇಳಿರ್ಲಿಲ್ವಾ ನಮ್ಮ ಅನುಪಮ ಖಂಡಿತ ಗೆಲ್ತಾಳೆ ಅಂತ? ಟ್ರೋಫಿ ಏನೋ ಗೆದ್ದೆ, ಅವ್ರ ಮುಂದೆ ಸೋತ್ಬಿಟ್ಟೆ. ತುಷಾರ್ ಅವ್ರ ಅಪ್ಪ ಕತ್ತೆ ಅವನು. ಮಾವ ಹಾಗೆಲ್ಲ ಹೇಳ್ಬೇಡಿ. ಇನ್ನೇನು ಹೇಳಿ, ಅವನಿಗೆ ವಜ್ರ ಸಿಕ್ಕಿದೆ, ಕೋಹಿನೂರ್ ವಜ್ರ. ಆ ಈಡಿಯಟ್ಗೆ ಅದ್ರ ಬೆಲೆ ಗೊತ್ತಿಲ್ಲ. ಮಾವ ಅವ್ರ ಬಗ್ಗೆ ಏನು ಹೇಳ್ಬೇಡಿ. ಒಂದ್ ಮಾತು ಕೇಳಲ, ನನ್ ಮೇಲೆ ನಿನ್ ಕೋಪ ಇಲ್ಲ ಅಲ್ವಾ? ನನ್ಗ ನಿಮ್ ಮೇಲೆ ಕೋಪನ? ನಾನ್ ಯಾಕೆ ನಿಮ್ ಮೇಲೆ ಕೋಪ ಮಾಡ್ಕೊಳ್ಳಿ? ಅದು ಯಾಕಂದ್ರೆ ಎರಡು ತಿಂಗಳಿಗೊಂದ್ಸಲ ಲಲಿತಿನ ಜೊತೆ ಜಗಳ ಮಾಡ್ಕೊಂಡು ನನ್ನ ಖಾಯಂ ಜಾಗಕ್ಕೆ ಬಂದ್ಬಿಡ್ತೀನಲ್ಲ, ಅಂದ್ರೆ ಮಾವನ ಮನೆಗೆ ಬಂದ್ಬಿಡ್ತೀನಲ್ಲ. ನೋಡು ಮಗಳೇ, ನೀನು ಸ್ಕೂಲಲ್ಲಿ ಟ್ರೋಫಿ ಗೆದ್ದಿದ್ದು ಯಾರು ಏನಾದರೂ ಅನ್ಸಿರ್ಲಿ, ನಂಗಂತೂ ತುಂಬಾ ಖುಷಿ ಆಗಿದೆ. ಐ ಆಮ್ ಪ್ರೌಡ್ ಆಫ್ ಯು. ನನಗೆ ನಿನ್ ಮೇಲೆ ಹೆಮ್ಮೆ ಇದೆ. ಥ್ಯಾಂಕ್ ಯು ಮಾವ. ಸರಿ ಇಲ್ಲಿ ಕೇಳಿ, ಅಲ್ಲಿ ನಾನಿರಲ್ವಲ್ಲ, ಹಾಗಂತ ದಿನ ಪೂರ್ತಿ ನೀವು ಸಿಹಿ ತಿಂತಾ ಇರಬೇಡಿ. ಔಷಧಿ ಸರಿಯಾಗಿ ತಗೊಳ್ಳಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಮತ್ತೆ ಬೇಗ ವಾಪಸ್ ಬಂದ್ಬಿಡಿ ಮಾವ. ನೀವು ತುಂಬಾ ನೆನಪಾಗ್ತಾ ಇದ್ದೀರಾ. ಹರೇ ಕೃಷ್ಣ, ಹರೇ ಕೃಷ್ಣ. ನೋಡು ಸಮರ್ಥ್, ನಾನು ಇವಾಗ ಅಲ್ಲಿಲ್ಲ, ಮತ್ತೆ ಜಗಳನು ದೊಡ್ಡದಾಗೇ ಆಗಿದೆ. ನಿನ್ನೆಲ್ಲ ನೋಡ್ಕೋಬೇಕು. ಓಕೆ ಕೂಲ್ ಡೂಡ್. ಮತ್ತೆ ಅಮ್ಮನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿರೋಕ್ ಬಿಡು. ಅದೇನಂದ್ರೆ ಅಳೋದ್ರಿಂದ ಮನಸ್ಸು ತುಂಬಾ ಹಗುರ ಆಗುತ್ತೆ.